ಮುಂಬೈಯ ಸ್ಲಂ ಆಗುವ ಅಪಾಯದಲ್ಲಿ ಲಂಡನ್. ಈ ಸುದ್ದಿಗೆ ಸ್ವಾಗತ, ನಾನು ದೀಕ್ಷಾ ಬಂಗೇರ. ಬ್ರಿಟನ್ ದೇಶವು ನೇಸರ ಮುಳುಗದ ಸಾಮ್ರಾಜ್ಯ ಆಳಿದ್ದರಿಂದ ಗ್ರೇಟ್ ಬ್ರಿಟನ್ ಎಂದು ಕರೆಸಿಕೊಂಡಿದೆ. ಆದರೆ ಈಗ ಅದರ ಆ ವಿಸ್ತಾರ ಸಾಮ್ರಾಜ್ಯ ಉಳಿದಿಲ್ಲವಾದರೂ ಗ್ರೇಟ್ ಬ್ರಿಟನ್ ಹೆಸರು ಬಿಟ್ಟಿಲ್ಲ. ಈಗ ಪ್ಯಾರಿಸ್ ಒಲಿಂಪಿಕ್ಸ್ ಪದಕ ಪಟ್ಟಿ ನೋಡಿದರೂ ಅಲ್ಲಿ ಗ್ರೇಟ್ ಬ್ರಿಟನ್ ಎಂದೇ ಇದೆ, ಇರುತ್ತಾ ಬಂದಿದೆ. ಯುಎಸ್ಎ, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲ್ಯಾಂಡ್ ಮೊದಲಾದ ದೇಶಗಳು ಬಹುತೇಕ ಬ್ರಿಟಿಷರದೇ ಆಗಿದೆ. ಅಲ್ಲದೆ ಆಫ್ರಿಕಾದ 3-4 ದೇಶಗಳು ಇಂಗ್ಲಿಷ್ ಅನ್ನೇ ಅಧಿಕೃತ ಭಾಷೆಯಾಗಿ ಹೊಂದಿದೆ. ಹಾಗಾಗಿ ಅದರ ಗ್ರೇಟ್ ಬ್ರಿಟನ್ನಿಗೆ ಇನ್ನೂ ಒಂದಷ್ಟು ಅವಕಾಶವಿದೆ. ಬ್ರಿಟನ್ನಲ್ಲಿ ಕೂಡ ಈಗ ವಲಸೆ ಜನರ ವಿರುದ್ಧ ಗಲಭೆ, ಹಿಂಸಾಚಾರ ಆರಂಭವಾಗಿದೆ. ಭಾರತಕ್ಕೆ ಬಾದರಾಯಣ ಸಂಬಂಧದ ಋಷಿ ಸುನಾಕ್ ಪ್ರಧಾನಿಯಾದಾಗ ಪುಳಕಿತರಾದ ಭಾರತೀಯರಿದ್ದಾರೆ. ಹಾಗೆ ಪುಳಕಿತರಾದವರೆಲ್ಲ ಹಿಂದೆ ವಿದೇಶಿ ಮಹಿಳೆ ಎಂದು ಸೋನಿಯಾ ಗಾಂಧಿಯವರಿಗೆ ಪ್ರಧಾನಿಯಾಗಲು ಅವಕಾಶ ನೀಡದವರಾಗಿದ್ದಾರೆ. ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಆಳುತ್ತಿದ್ದಾಗ ಕೆಲವರು ಬ್ರಿಟನ್ನಿಗೆ ವಲಸೆ ಹೋಗಿದ್ದರು. ಸ್ವರಾಜ್ ಪಾಲ್ ರೀತಿಯ ವ್ಯಾಪಾರಿಗಳು ವಲಸೆ ಹೋಗಿ ಅಲ್ಲಿಯ ಲಾರ್ಡ್ ಸಭೆಯಲ್ಲಿ ಬಹುಕಾಲ ಇದ್ದುದು ಆಗಿದೆ. ಟಾಟಾ ಉದ್ಯಮಗಳು ವಿಸ್ತರಿಸಿದ್ದವು. ಭಾರತವು ಸ್ವಾತಂತ್ರ್ಯ ಪಡೆದ ಮೇಲೆ ಕ್ರಿಕೆಟರ್ ಫಾರೂಕ್ ಇಂಜಿನಿಯರ್ ತರ ಹಲವರು ಮತ್ತು ಸಾಕಷ್ಟು ಜನ ವೃತ್ತಿ ಸ್ನಾತಕೋತ್ತರ ಪದವೀಧರರು ಬ್ರಿಟನ್ನಿಗೆ ಹೋಗಿ ನೆಲೆಸಿದರು, ಅಲ್ಲಿಯ ಪೌರತ್ವ ಪಡೆದರು. ಜಾಗತೀಕರಣವು ಬ್ರಿಟನ್ನಲ್ಲಿ ಅತಿಯಾಗಿದೆ. 2004 ಮತ್ತು 2022 ಬ್ರಿಟನ್ನಿನ ವಲಸೆ ಜನರ ಸಮುದಾಯವು 60% ಹೆಚ್ಚಾಗಿದೆ. ಇದು ಮೂಲ ಬ್ರಿಟನ್ನಿಗರನ್ನು ಸ್ವಲ್ಪ ವಿವಂಚನೆಗೆ ಈಡು ಮಾಡಿದೆ. ಹಾಗಾಗಿ ಅಲ್ಲಿ ಕೂಡ ಕೆಲವರು ವಲಸೆ ಜನರ ಮೇಲೆ ಆಗಾಗ ತಿರುಗಿ ಬೀಳುತ್ತಿದ್ದಾರೆ. ಈಗ 4 ದಿನಗಳಿಂದ ವಲಸಿಗರ ಮೇಲೆ ಕೆಲವು ಬ್ರಿಟನ್ನಿಗರ ದಾಳಿ ಕೂಡ ಅಧಿಕವಾಗಿದೆ. ಕೆಲವೆಡೆ ಬೆಂಕಿ ಹಚ್ಚುವ ಕೆಲಸವೂ ನಡೆದಿದೆ. ಬ್ರಿಟನ್ನಿನಲ್ಲಿ ಈಗ ವಲಸಿಗರ ಮೇಲೆ ನಡೆಯುತ್ತಿರುವ ದಾಳಿಯು ಮುಖ್ಯವಾಗಿ ಭಾರತೀಯರನ್ನು ಗುರಿಯಾಗಿಸಿಕೊಂಡಿದೆ ಎನ್ನುವುದು ಸ್ವಲ್ಪ ಕಳವಳಕ್ಕೆ ತಳ್ಳುವ ವಿಚಾರವಾಗಿದೆ. ಹಾಗೆಯೇ ಭಾರತದ ಕೆಲವು ಮೂಲಭೂತವಾದಿಗಳು ವಿಚಾರ ಮಂಥನ ಮಾಡಿಕೊಳ್ಳಬೇಕಾದ ವಿಚಾರವೂ ಇದಾಗಿದೆ. ಇತ್ತೀಚೆಗೆ ಬ್ರಿಟನ್ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಭಾರತೀಯ ಮೂಲ ಹೊಂದಿರುವ 26 ಸಂಸತ್ತಿಗೆ ಆಯ್ಕೆಯಾಗಿದ್ದರು. ಇದು ಭಾರತೀಯರಿಗೆ ಅಪ್ಯಾಯಮಾನ ಎನಿಸಬಹುದು. ಕೆಲವರಾದರೂ ಬ್ರಿಟನ್ನಿಗರಿಗೆ ಇದು ಎದೆಚುಚ್ಚುವ ವಿಚಾರವಾಗಿತ್ತು. ಭಾರತ ಉಪಖಂಡದಿಂದ ಬ್ರಿಟನ್ನಿಗೆ ಹೋಗಿ ನೆಲೆಸಿರುವವರ ಪಾರಮ್ಯ ಅಲ್ಲಿನ ಕೆಲವರನ್ನು ಕೆರಳಿಸಿದೆ ಎನ್ನಲಾಗಿದೆ. ಹಿಂದೆ ಆಳಿದ ದೇಶ ಎಂದು ಬ್ರಿಟನ್ನಿನಲ್ಲಿ ಭಾರತೀಯರಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ, ಡಾಕ್ಟರೇಟ್ ಮಾಡಲು ಹೆಚ್ಚಿನ ಅನುಕೂಲ ಇತ್ಯಾದಿ ಇದೆ. ಇದನ್ನು ಬಳಸಿಕೊಂಡು ಹಿಂದೆ ಹೋಗಿ ನೆಲೆಸಿದವರು ಮತ್ತಷ್ಟು ತಮ್ಮವರನ್ನು ಸೆಳೆದುಕೊಳ್ಳುವ ಕೆಲಸವನ್ನು ಮಾಡುತ್ತಿದ್ದಾರೆ. ಬಾಂಗ್ಲಾದೇಶವನ್ನು ತೊರೆದಿರುವ ಪ್ರಧಾನಿಯಾಗಿದ್ದ ಶೇಖ್ ಹಸೀನಾರಿಗೆ ಸದ್ಯ ಬ್ರಿಟನ್ನಲ್ಲಿ ಆಶ್ರಯ ಸಿಗುವುದು ಸಮಸ್ಯೆ ಎನಿಸಿದೆ. ಕಾರಣ, ಬ್ರಿಟನ್ನಿನಲ್ಲಿ ಈಗ ವಲಸೆ ಜನರ ಮೇಲೆ ಕೆಲವರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅದು ಅಲ್ಲಲ್ಲಿ ಕಿಚ್ಚಿಡುವ ಹಿಂಸಾಚಾರಕ್ಕೂ ದಾರಿ ಮಾಡಿದೆ. ಅದು ಭಾರತ ಮತ್ತು ಭಾರತ ಉಪಖಂಡದವರನ್ನೇ ಗುರಿಯಿಟ್ಟು ಈಗ ಬ್ರಿಟನ್ನಿನಲ್ಲಿ ವಲಸೆ ವಿರೋಧಿ ಚಳವಳಿ, ಹಿಂಸಾಚಾರ ನಡೆಯುತ್ತಿದೆ ಎನ್ನಲಾಗಿದೆ. ಈಗ ಲಂಡನ್ನಿನ ಮೇಯರ್ ಸಾದಿಕ್ ಖಾನ್, ದಶಕದಿಂದ ಲಂಡನ್ ಮೇಯರ್ ಆಗಿರುವ ಲೇಬರ್ ಪಕ್ಷದವರು. ಸಾದಿಕ್ ಖಾನ್ ತೆಂಕಣ ಲಂಡನ್ನಿನಲ್ಲಿ ಹುಟ್ಟಿದವರಾದರೂ ಅವರ ಹೆತ್ತವರು ಪಾಕಿಸ್ತಾನ ಮೂಲದವರು. ಅಜ್ಜನ ಕಾಲದಲ್ಲೇ ಬ್ರಿಟನ್ ಸೇರಿದವರು. ಲಂಡನ್ ಮೇಯರ್ ಸ್ಥಾನವು ನೇರ ಚುನಾವಣೆಯಲ್ಲಿ ಜಯಿಸಬೇಕಾದುದಾಗಿದೆ. ಲಂಡನ್ ಮೇಯರ್ ಆಗುವುದಕ್ಕೆ ಮೊದಲು ಸಾದಿಕ್ ಖಾನ್ 2 ಸಂಸದರಾಗಿದ್ದರು. ಲಂಡನ್ ನಗರದಲ್ಲಿ ಈಗ ಬ್ರಿಟಿಷ್ ಮೂಲದವರು ಅಲ್ಪಸಂಖ್ಯಾತರಾಗಿದ್ದು ಬೇರೆ ಬೇರೆ ದೇಶಗಳವರೇ ಬಹುಸಂಖ್ಯಾತರಾಗಿರುವ ಪ್ರದೇಶವಾಗಿದೆ. 2021 ಜನಗಣತಿಯಂತೆ ಬ್ರಿಟನ್ನಿನ ಜನಸಂಖ್ಯೆಯು 6.7 ಇದ್ದುದು 2046 ವೇಳೆಗೆ 7.7 ಏರುವುದೆಂಬುವುದು ಲೆಕ್ಕಾಚಾರ. ಆಗ ವಲಸೆಗಾರರ ಸಂತತಿ ಪ್ರಮಾಣವು ಮೂಲ ಜನರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಿರುತ್ತದೆ ಎಂಬುದು ಅಲ್ಲಿನ ಮೂಲಭೂತವಾದಿಗಳ ಆತಂಕ. ಅತಿಯಾದ ವಲಸಿಗರಿಂದಾಗಿ ಬ್ರಿಟನ್ನಿನ ನಗರಗಳಲ್ಲಿ ಯೋಜಿತವಲ್ಲದ ಸಂರಚನೆಗಳು ಕಟ್ಟಲ್ಪಡುತ್ತಿವೆ ಮತ್ತು ಕೊಳೆಗೇರಿಗಳ ಸಂಖ್ಯೆ ಒಂದೇ ಸಮನೆ ಹೆಚ್ಚಾಗುತ್ತಲಿದೆ. ಲಂಡನ್ ಸ್ಲಂ ವಿಷಯದಲ್ಲಿ ಇನ್ನೊಂದು ಮುಂಬೈ ಆಗಬಹುದು ಎನ್ನುವುದು ಕೆಲವರ ಲೆಕ್ಕಾಚಾರವಾಗಿದೆ. ಅದರರ್ಥ, ಹೀಗೆಯೇ ಮುಂದುವರಿದರೆ 2050 ಹೊತ್ತಿಗೆ ಲಂಡನ್ನಿನ ಅರ್ಧಕ್ಕರ್ಧ ಜನ
ಸ್ಲಂ ವಾಸಿಗಳಾಗಿರುತ್ತಾರೆ. 2023 ಏಪ್ರಿಲ್ನಲ್ಲಿ ನಡೆದ ಸಮೀಕ್ಷೆಯಂತೆ 52% ಮಂದಿ ವಲಸೆಯನ್ನು ಒಂದು ಮಿತಿಗೆ ತರಬೇಕು ಎಂದು ಹೇಳಿದರು. 32% ಜನರು ವಲಸೆಯು ಭಾರಿ ಕೆಟ್ಟದ್ದು ಎಂಬ ಅಭಿಪ್ರಾಯವನ್ನು ಪ್ರಕಟಿಸಿದ್ದರು. 2021 ಜನಗಣತಿಯಂತೆ 1,20,533 ಮಂದಿ ಹಿಂದೂಗಳು ಬ್ರಿಟನ್ನಿನಲ್ಲಿ ಇದ್ದಾರೆ. ಆ ಮೂಲಕ ಬ್ರಿಟನ್ನಿನ ಮೂರನೆಯ ಅತಿ ದೊಡ್ಡ ಸಮುದಾಯವಾಗಿದೆ ಹಿಂದೂ. 2001 1.1% ಇದ್ದ ಹಿಂದೂಗಳ ಏರಿಕೆ ಪ್ರಮಾಣವು 2021 1.8% ಏರಿತ್ತು. ಅಲ್ಲದೆ ಕ್ರಿಶ್ಚಿಯಾನಿಟಿಯೊಳಗೆ ಸೇರಿ ಹೋಗಿರುವ ಸಾಕಷ್ಟು ಭಾರತೀಯ ಮೂಲದ ಹಿಂದೂಗಳು ಸಹ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದ್ದಾರೆ. ಕಳೆದೆರಡು ದಶಕಗಳಲ್ಲಿ ಇಂಗ್ಲೆಂಡ್ನಲ್ಲಿ ವಲಸಿಗರ ಪ್ರಮಾಣವು ತೀವ್ರವಾಗಿ ಏರುತ್ತಿರುವುದು ಕೂಡ, ಅಲ್ಲದೆ ಕ್ರಿಶ್ಚಿಯಾನಿಟಿಯೊಳಗೆ ಸೇರಿ ಹೋಗಿರುವ ಸಾಕಷ್ಟು ಭಾರತೀಯ ಮೂಲದ ಹಿಂದೂಗಳು ಸಹ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದ್ದಾರೆ. ಕಳೆದೆರಡು ದಶಕಗಳಲ್ಲಿ ಇಂಗ್ಲೆಂಡ್ನಲ್ಲಿ ವಲಸಿಗರ ಪ್ರಮಾಣವು ತೀವ್ರವಾಗಿ ಏರುತ್ತಿರುವುದು ಕೂಡ ಮೂಲ ಇಂಗ್ಲಿಷರನ್ನು ವಿವಂಚನೆಗೆ ಈಡು ಮಾಡಿದೆ. ಯುರೋಪಿನ ಅತಿ ದೊಡ್ಡ ಹಿಂದೂ ಮಂದಿರ ಕೂಡ ಇಂಗ್ಲೆಂಡಿನ ಬ್ರಾಡ್ಫೋರ್ಡ್ನಲ್ಲಿದೆ. 150 ಹೆಚ್ಚು ಹಿಂದೂ ದೇವಾಲಯಗಳು ಇಲ್ಲಿದೆ. ಬ್ರಿಟನ್ನಿನಲ್ಲಿ ಹಿಂದೂಗಳು ಮುಖ್ಯವಾಗಿ ಲಂಡನ್ ಮತ್ತು ಲೀಸೆಸ್ಟರ್ ಪ್ರದೇಶದಲ್ಲಿ ಇದ್ದಾರೆ. ಹಿಂದೂ ಧರ್ಮದ ಬಗೆಗಿನ ಕೆಲವು ಶಾಲೆಗಳು ಸಹ ಇಲ್ಲಿದೆ. 2016 ಬ್ರೆಕ್ಸಿಟಿ ಎಂದರೆ ಬ್ರಿಟನ್ ಯುರೋಪಿಯನ್ ಯೂನಿಯನ್ನಿಂದ ಹೊರಬರಲು ತೀರ್ಮಾನಿಸಿದ ಬಳಿಕ ವಲಸೆ ಪ್ರಮಾಣ ಇಳಿದಿದೆಯೆನ್ನಲಾಗಿದೆ. ಆದರೆ 2022 ವಲಸಿಗರ ವಿರುದ್ಧ ಕೂಗು ಅಲ್ಲಲ್ಲಿ ಕೇಳಿಬರುತ್ತಲಿದೆ. ಯುರೋಪಿನ ಬೇರೆ ದೇಶಗಳಿಗಿಂತ ಏಷ್ಯಾ ಮತ್ತು ಆಫ್ರಿಕಾದ ದೇಶಗಳವರಿಗೆ ಬ್ರಿಟನ್ ಹೆಚ್ಚು ಪ್ರಿಯವೆನಿಸಿದೆ. ವೃತ್ತಿಪರರು ಮಾತ್ರವಲ್ಲ, ಕೌಶಲ ಹೊಂದಿದವರು ಬ್ರಿಟನ್ನಿಗೆ ವಲಸೆ ಬಂದಿದ್ದಾರೆ. ಮೀನು ಮಾರುವವರಿಂದ ಹಿಡಿದು ಕಾರು ಓಡಿಸುವವರು ಸಾಗಿ ಬಾರು ಮಾಲಕರವರೆಗೆ ಅವರನ್ನು ನೋಡಬಹುದು. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.